नमस्कार ಸ್ನೇಹಿತರೆ ಎಲ್ಲರಿಗೂ ಆರ್ಡಿ ಕನ್ನಡ ಕ್ವಿಚ್ ಚಾನೆಲ್ ಗೆ ಸ್ವಾಗತ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅಲ್ಲಿ ಆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೊದಲನೇ ಪ್ರಶ್ನೆ ನಿಮ್ಮ ದುರಾದೃಷ್ಟವನ್ನು ತಪ್ಪಿಸಲು ಆಸಿಗೆಯ ಕೆಳಗೆ 21 ದಿನ ಇದನ್ನು ಹಿಡಿ ಎ ತುಂಬಿದ ಕಂಚಿನ ಲೋಟ ಬಿ ತುಂಬಿದ ತಾಮ್ರದ ಪಾತ್ರೆ ಸಿ ಬೆಳ್ಳಿಯ ಆಭರಣಗಳು ಡಿ ಕೆಂಪು ಚಂದನದ ತುಂಡು ಸರಿಯಾದ ಉತ್ತರ ಬಿ ತುಂಬಿದ ತಾಮ್ರದ ಪಾತ್ರೆ ದುರಾದೃಷ್ಟವನ್ನು ದೂರ ಮಾಡಲು ಹಾಗೂ ನಿಮ್ಮ ಅದೃಷ್ಟವನ್ನು ಪಡೆಯಲು ಮೊದಲು ದುಷ್ಟರ ಕಣ್ಣಿಗೆ ಬೀಳದಂತೆ ನೋಡಿಕೊಳ್ಳಬೇಕು ಇದಕ್ಕಾಗಿ 21 ದಿನಗಳವರೆಗೆ ನಿಮ್ಮ ಆಸಿಗೆಯ ಕೆಳಗೆ ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿಸಿ ಇರಿಸಿದರೆ ನಿಮ್ಮ ಎಲ್ಲಾ ದುರಾದೃಷ್ಟಗಳು ದೂರವಾಗುವುದು ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ ಎರಡನೇ ಪ್ರಶ್ನೆ ಚಳಿಗಾಲದಲ್ಲಿ ತಿನ್ನಬಾರದಂತ ಆಹಾರ ಪದಾರ್ಥ ಯಾವುದು ಎ ಟೊಮ್ಯಾಟೊ ಬಿ ಮೊಟ್ಟೆ ಸಿ ಮಾಂಸ ಡಿ ಕಚ್ಚಾ ತರಕಾರಿಗಳು ಸರಿಯಾದ ಉತ್ತರ ಎ ಟೊಮ್ಯಾಟೊ ಕೆಲವು ತರಕಾರಿಗಳು ಮತ್ತು ಹಣ್ಣುಗಳು ಚಳಿಗಾಲದಲ್ಲಿ ತಿನ್ನಲು ಆರೋಗ್ಯಕರವಲ್ಲ ಮುಖ್ಯವಾಗಿ ಟೊಮ್ಯಾಟೊಗಳು ಚಳಿಗಾಲದಲ್ಲಿ ಟೊಮ್ಯಾಟೊಗಳಲ್ಲಿರುವ ಜೀವಸತ್ವಗಳು ಮತ್ತು ಖನಿಜಗಳು ಹಾನಿಗೊಳಗಾಗುತ್ತವೆ ಇದರಿಂದ ಇದನ್ನು ತಿನ್ನುವುದರಿಂದ ಯಾವುದೇ ಲಾಭವಿಲ್ಲ ಅದಕ್ಕಿಂತ ನಷ್ಟವೇ ಜಾಸ್ತಿ ಅದರಿಂದ ಈ ಕಾಲದಲ್ಲಿ ಟೊಮ್ಯಾಟೋವನ್ನು ನಿಯಮಿತವಾಗಿ ತಿನ್ನಬೇಕು ಜಾಸ್ತಿ ತಿನ್ನಲೇಬಾರದು ಮೂರನೇ ಪ್ರಶ್ನೆ ಈ ಯಾವ ಆಹಾರವು ರಕ್ತ ಶುದ್ಧೀಕರಿಸುವಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತದೆ ಎ ನಿಂಬೆಹಣ್ಣು ಬಿ ಬೆಲ್ಲ ಸಿ ದಾಸವಾಳ ಡಿ ಬೆಳ್ಳುಳ್ಳಿ ಸರಿಯಾದ ಉತ್ತರ ಡಿ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ನಿಮ್ಮ ರಕ್ತವನ್ನು ಶುದ್ಧೀಕರಿಸಲು ಅದ್ಭುತವಾದ ನೈಸರ್ಗಿಕ ಪರಿಹಾರವಾಗಿದೆ ಹಸಿ ಬೆಳ್ಳುಳ್ಳಿಯನ್ನು ಪುಡಿ ಮಾಡಿ ಅಗೆದು ತಿನ್ನಬೇಕು ಇದು ಲಿವರ್ನ ವಿಷಕಾರಿ ಯೋಜನೆಗಳಿಂದ ರಕ್ಷಿಸುವ ಮೂಲಕ ಬೆಳ್ಳುಳ್ಳಿ ರಕ್ತವನ್ನು ನಿರ್ಮಿಷಗೊಳಿಸುತ್ತದೆ ನಾಲ್ಕನೇ ಪ್ರಶ್ನೆ ಡ್ಯಾಂಡ್ರಫ್ ಅನ್ನು ಅತಿ ವೇಗವಾಗಿ ದೂರ ಮಾಡುವ ಪದಾರ್ಥ ಯಾವುದು ಎ ಶುಂಠಿ ಬಿ ನೆಲ್ಲಿಕಾಯಿ ಸಿ ಮೆಂತ್ಯ ಸೊಪ್ಪು ಡಿ ತುಳಸಿ ಎಲೆ ಸರಿಯಾದ ಉತ್ತರ ಬಿ ನೆಲ್ಲಿಕಾಯಿ ನೆಲ್ಲಿಕಾಯಿಯು ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸಲು ಸಾವಿರಾರು ವರ್ಷಗಳಿಂದ ಬಳಸಲಾಗುತ್ತಿರುವ ಅತ್ಯಂತ ಶಕ್ತಿಯುತ ಮತ್ತು ಪೋಷಣೀಯ ಗಿಡಮೂಲಿಕೆಗಳಲ್ಲಿ ಒಂದಾಗಿದೆ ಇದರಲ್ಲಿ ಉತ್ಕರ್ಷಣ ನಿರೋಧಕಗಳು ಕಬ್ಬಿಣ ಮತ್ತು ಸತುವಿನಂತಹ ಖನಿಜಗಳು ಇರುತ್ತವೆ ಹಲವಾರು ಕೂದಲಿನ ಸಮಸ್ಯೆಗಳಿಗೆ ಈ ನೆಲ್ಲಿಕಾಯಿಯು ಅತ್ಯಂತ ಪರಿಣಾಮಕಾರಿ ಕೆಲಸ ಮಾಡುತ್ತದೆ ಇದು ಏರ್ ಕಂಡೀಷನರ್ ಆಗಿ ಕೆಲಸ ಮಾಡುತ್ತದೆ ಕೂದಲು ಉದುರುವುದನ್ನು ತಡೆಯುತ್ತದೆ ಮತ್ತು ಡ್ಯಾಂಡ್ರಫ್ ಅನ್ನು ತೊಳೆದು ಹಾಕಲು ಬಹಳಷ್ಟು ಸಹಾಯಕಾರಿ ಐದನೇ ಪ್ರಶ್ನೆ ಗಂಟಲು ನೋವನ್ನು ಕ್ಷಣದಲ್ಲೇ ಕಡಿಮೆ ಮಾಡುವ ಆಹಾರ ಯಾವುದು ಎ ಬೆಲ್ಲ ಬಿ ಮೊಟ್ಟೆ ಸಿ ಜೇನುತುಪ್ಪ ಡಿ ಚಹಾ ಸರಿಯಾದ ಉತ್ತರ ಸಿ ಜೇನುತುಪ್ಪ ಶೀತದ ಸಂದರ್ಭದಲ್ಲಿ ಎದುರಾಗುವ ಗಂಟಲು ನೋವಿನ ಪರಿಹಾರಕ್ಕೆ ಜೇನುತುಪ್ಪ ಅತ್ಯದ್ಭುತ ಪ್ರಯೋಜನಕಾರಿಯಾದ ಆಹಾರ ಎಂದು ಸಾಬೀತಾಗಿದೆ ಒಂದು ಲೋಟ ಬಿಸಿ ನೀರಿಗೆ ಒಂದು ಟೀ ಚಮಚ ಜೇನುತುಪ್ಪ ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಚೆನ್ನಾಗಿ ಕಲಸಿ ಉಗುರು ಬೆಚ್ಚಗಿನ ತಾಪಮಾನದಲ್ಲಿ ಕುಡಿಯುವ ಅಭ್ಯಾಸವನ್ನು ಮಾಡಿಕೊಂಡರೆ ಗಂಟಲು ನೋವಿನಿಂದ ಮುಕ್ತಿ ಪಡೆದುಕೊಳ್ಳಬಹುದು ಆರನೇ ಪ್ರಶ್ನೆ ಗಾಯಗಳನ್ನು ಗುಣಪಡಿಸುವ ಆಹಾರ ಯಾವುದು ಎ ಬೆಳ್ಳುಳ್ಳಿ ಬಿ ಅರಿಶಿನ ಸಿ ಜೇನುತುಪ್ಪ ಡಿ ಈರುಳ್ಳಿ ಸರಿಯಾದ ಉತ್ತರ ಬಿ ಅರಿಶಿನ ಅರಿಶಿನದಲ್ಲಿ ಕಂಡುಬರುವ ಕರ್ಕುಮಿನ್ ಉರಿಯೂತ ಮತ್ತು ಆಕ್ಸಿಡೀಕರಣವನ್ನು ಕಡಿಮೆ ಮಾಡುವ ಮೂಲಕ ಗಾಯಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಇದು ಚರ್ಮದ ಗಾಯಗಳಿಗೆ ನಿಮ್ಮ ದೇಹದ ಪ್ರತಿಕ್ರಿಯೆಯನ್ನು ಕಡಿಮೆ ಮಾಡುತ್ತದೆ ಇದರಿಂದ ನಿಮ್ಮ ಗಾಯಗಳು ಬೇಗನೆ ಗುಣವಾಗುತ್ತವೆ ಏಳನೇ ಪ್ರಶ್ನೆ ಸಣ್ಣ ಇದ್ದವರು ದಪ್ಪ ಆಗುವುದಕ್ಕೆ ಯಾವ ತರಕಾರಿಯನ್ನು ಹೆಚ್ಚು ತಿನ್ನಬೇಕು ಎ ಆಲೂಗಡ್ಡೆ ಬಿ ಬದನೆಕಾಯಿ ಸಿ ಮೆಣಸಿನಕಾಯಿ ಡಿ ಬೆಂಡೆಕಾಯಿ ಸರಿಯಾದ ಉತ್ತರ ಎ ಆಲೂಗಡ್ಡೆ ಆಲೂಗಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಗಳು ಮತ್ತು ಕ್ಯಾಲೋರಿಗಳನ್ನು ಸೇರಿಸುವುದು ಮಾತ್ರವಲ್ಲದೆ
ನಿಮ್ಮ ತೂಕವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆಲೂಗಡ್ಡೆಯು ಮನುಷ್ಯನ ಶರೀರದ ಸ್ನಾಯುವಿಗೆ ಗ್ಲೈಕೋಜನ್ ಸಂಗ್ರಹವನ್ನು ಹೆಚ್ಚಿಸುತ್ತದೆ, ಇದರಿಂದಾಗಿ ಮನುಷ್ಯನ ತೂಕ ಹೆಚ್ಚಾಗುವುದು. 8ನೇ ಪ್ರಶ್ನೆ, ಶೇಂಗಾ ಮಿಠಾಯಿಯನ್ನು ತಿನ್ನುವುದರಿಂದ ಏನಾಗುತ್ತದೆ? ಎ ಒಳ್ಳೆಯ ಬೆಳವಣಿಗೆ, ಬಿ ನರಗಳ ಬಲ, ಸಿ ಚರ್ಮಕ್ಕೆ ಒಳಿತು, ಡಿ ಕೊಲೆಸ್ಟ್ರಾಲ್ ಕಡಿಮೆ. ಸರಿಯಾದ ಉತ್ತರ ಎ ಮಕ್ಕಳ ಒಳ್ಳೆಯ ಬೆಳವಣಿಗೆ. ಶೇಂಗಾ ಮಿಠಾಯಿಯು ಉತ್ತಮ ಗುಣಮಟ್ಟದ ಅಮೈನೋ ಆಸಿಡ್ಗಳನ್ನು ಹೊಂದಿರುತ್ತವೆ. ಇದು ಮಕ್ಕಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅವಶ್ಯಕತೆಯಾಗಿರುತ್ತದೆ. ಈ ಅಮೈನೋ ಆಸಿಡ್ಗಳು ಬೆಳವಣಿಗೆಯ ಹಾರ್ಮೋನ್ ಮೆಟಬಾಲೈಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. 9ನೇ ಪ್ರಶ್ನೆ, ಪ್ರತಿದಿನ ಎಳ್ಳುಗಳನ್ನು ತಿನ್ನುವುದರಿಂದ ಏನಾಗುತ್ತದೆ? ಎ ಶುಗರ್ ಕಂಟ್ರೋಲ್, ಬಿ ಹೃದಯ ರೋಗ ಬರುವುದಿಲ್ಲ, ಸಿ ಡಯಾಬಿಟಿಸ್ ಬರುವುದಿಲ್ಲ, ಡಿ ಮೇಲಿನ ಎಲ್ಲವು. ಸರಿಯಾದ ಉತ್ತರ ಬಿ ಹೃದಯ ರೋಗ ಬರುವುದಿಲ್ಲ. ಎಳ್ಳು ಬೀಜಗಳನ್ನು ನಿಯಮಿತವಾಗಿ ತಿನ್ನುವುದು ನಿಮ್ಮ ಫೈಬರ್ ಸೇವನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಫೈಬರ್ ಜೀರ್ಣಕ್ರಿಯೆಯ ಆರೋಗ್ಯವನ್ನು ಬೆಂಬಲಿಸಲು ಹೆಸರುವಾಸಿಯಾಗಿದೆ. ಹೆಚ್ಚಿನ ಫೈಬರ್ ನಿಮ್ಮ ಹೃದಯ ರೋಗ ಮತ್ತು ಕೆಲವು ಸ್ಥೂಲ ಕಾಯಿಲೆ ಅಪಾಯಗಳನ್ನು ಕಡಿಮೆ ಮಾಡುವಲ್ಲಿ ಪಾತ್ರ ವಹಿಸುತ್ತದೆ. 10ನೇ ಪ್ರಶ್ನೆ, ಯಾವ ಸಮಯದಲ್ಲಿ ದೇವರಿಗೆ ದೀಪವನ್ನು ಹಚ್ಚುವುದರಿಂದ ಲಕ್ಷ್ಮೀದೇವಿ ಮನೆಗೆ ಬರುತ್ತಾಳೆ? ಎ ಸಂಜೆ 6 ಗಂಟೆಗೆ, ಬಿ ಬೆಳಗ್ಗೆ 6 ಗಂಟೆಗೆ, ಸಿ ಬೆಳಗ್ಗೆ 9 ಗಂಟೆಗೆ, ಡಿ ಸಂಜೆ 7 ಗಂಟೆಗೆ. ಸರಿಯಾದ ಉತ್ತರ ಬಿ ಬೆಳಗ್ಗೆ 6 ಗಂಟೆಗೆ. ದೀಪವನ್ನು ಪೂಜಿಸುವ ಯಾವುದೇ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಯಾವಾಗಲೂ ಇರುತ್ತಾಳೆ ಎಂದು ಶಾಸ್ತ್ರಗಳು ಹೇಳುತ್ತಿರುತ್ತವೆ. ದೀಪ ಪೂಜೆ ಇಲ್ಲದ ಮನೆ ನಿರ್ಜೀವ ಮನೆ ಎಂದು ಪರಿಗಣಿಸಲಾಗುತ್ತದೆ. ಪ್ರತಿದಿನ ಮನೆಯನ್ನು ಶುಚಿಗೊಳಿಸಿ ದೀಪವನ್ನು ಪೂಜಿಸುವುದರಿಂದ ಇಡೀ ದಿನ ಅತ್ಯಂತ ಶಾಂತಿಯುತವಾಗಿ ಹಾಗೂ ಲಾಭಕರವಾಗಿ ಸಾಗುತ್ತದೆ. ಪ್ರತಿದಿನ ಸರಿಯಾದ ಸಮಯಕ್ಕೆ ದೀಪವನ್ನು ಬೆಳಗಿಸಿದರೆ ಮಾತ್ರ ದೀಪ ಸಾರ್ಥಕವಾಗುತ್ತದೆ. ಬೆಳಗಿನ ದೀಪಾರಾಧನೆಯನ್ನು ಸೂರ್ಯೋದಯಕ್ಕಿಂತ 5 ನಿಮಿಷ ಮೊದಲು ದೀಪವನ್ನು ಹಚ್ಚಬೇಕು, ಅಂದರೆ ಬೆಳಿಗ್ಗೆ 6 ಗಂಟೆಗೆ. ಹಚ್ಚಿದರೆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಯಾವಾಗಲೂ ಇರುತ್ತಾಳೆ ಎಂದು ನಂಬಲಾಗುತ್ತದೆ. ಧನ್ಯವಾದಗಳು ಗೆಳೆಯರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ದಯವಿಟ್ಟು.